ಹುಚ್ಚುಚ್ಚ ಮಾತಾಡ್ತೀಯನಲ್ಲ ಅವ್ರ ತಮ್ಮ, ಯಾಕೆಂತಂದ್ರೆ ಇನ್ನೂ ಎಳಸು. ಅವ್ರ ತಮ್ಮ ಇನ್ನೂ ಯಾವುದೇ ಜ್ಞಾನ ಇಲ್ಲ. ಅವ್ರ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ 6 ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು. ನನಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವೇನು ಸಾಧನೆ ಮಾಡಿದಿರಿ ಅಂತ. ನಿಮ್ಮ ಅಪ್ಪಗೆ ಕೇಳು, 40 ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ. ನಿಮ್ಮ ಅಪ್ಪನ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದೆ ಅಂತ ತಿಳ್ಕೊ. ನಿಮ್ಮ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗೇನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗಿಬ್ಬರೂ ಉತ್ತರ ಕೊಡ್ತೀನಿ. ನಾನು ಅದ್ರ ಬಗ್ಗೆ ವಿವರಕ್ಕೆ ಹೋಗಲ್ಲ. ಆರ್ ಎಸ್ ಪ್ರಶ್ನೆ ಕೇಳಬೇಕು. ಆರ್ ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ. ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನು ಗುರಿ ಇಟ್ಕೊಂಡು ಹೊರಡ್ತಾರೋ ಅವರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ. ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಈ ಕ್ಷೇತ್ರದಲ್ಲಿ ಇದ್ದೇನೆ, ಅತಿ ಹೆಚ್ಚು ಪರಿವಾರ ಪ್ರಮುಖರು ನನಗೆ ಬೆಂಬಲಕ್ಕಿದ್ದಾರೆ. ಈ ನಂಬಿಕೆ ನನಗಿದೆ, ಕಾಣ್ತಾ ಇದ್ದೀನಿ. ರಾಜ್ಯದ ನಾನು ನೋಡೋಕ್ಕೆ ಹೋಗಿಲ್ಲ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು, BJP, JDSU ಮೂರೂ ಪಕ್ಷಗಳು ಒಂದು ರೀತಿ ಜಾತಿ ರಾಜಕಾರಣದ ಬಗ್ಗೆ ಹೇಳಿದ್ಬಿಟ್ಟಿದೆ. ಒಕ್ಕಲಿಗರ ನಾಯಕ ಯಾರಾಗಬೇಕು, ಹಿಂದುಳಿದ ವರ್ಗದವ್ರಿಗೆ ನಾಯಕ ಯಾರಾಗಬೇಕು, ಲಿಂಗಾಯತರ ನಾಯಕ ಯಾರಾಗಬೇಕು, ಈ ದಿಕ್ಕಿನಲ್ಲಿ ಮೂರು ಪಕ್ಷದಲ್ಲಿ ಆಗ್ತಾ ಇರೋಂಥ ಸ್ಪರ್ಧೆ ಒಂದು ರೀತಿ ನಾಚಿಕೆಗೇಡು. ಮೊನ್ನೆ DK ಶಿವಕುಮಾರ್, ಮೊನ್ನೆ ಸಿದ್ದರಾಮಯ್ಯನವರು, HD ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಜಾತಿ ರಾಜಕಾರಣಕ್ಕೆ ಮೇಲೆ ಮೇಲೆ ಒತ್ತು ಕೊಟ್ಟು ಇದರಲ್ಲಿ ಸಾಧುಸಂತರನ್ನು ಕೂಡ ಮಧ್ಯೆ ತರೋಂಥ ಪ್ರಯತ್ನ ನಡೆಸ್ತಾ ಇರೋದು ತುಂಬ ನೋವಿನ ಸಂಗತಿ. ದೇಶದ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಈ ದೇಶದ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವನಾಯಕ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದ್ರೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಚುನಾವಣಾ ಪ್ರಚಾರ ತನಕನೂ ಕೂಡ ಈ ಮೂರು ಪಕ್ಷ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಬೆರೆಸ್ತಾ ಇರೋದು ತುಂಬ ಅನ್ಯಾಯ ಇದೆ. ಇದನ್ನು ರಾಷ್ಟ್ರಭಕ್ತ ಬಳಗ ನಾವು ಇದನ್ನು ಉಗ್ರವಾಗಿ ನಾವು ಖಂಡನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದ ಜನ ಹಿಂದುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಬಂದಿರೋದು ಮುಂಚೆಯಿಂದನೂ ಕೂಡ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ನಾವು 108 ಸ್ಥಾನ ತಂದು ತಗೊಂಡೋಗಿದ್ವಿ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ನಿರ್ನಾಮ ಆಗಂಥ ಪರಿಸ್ಥಿತಿ ಬರ್ತಾ ಇತ್ತು. ಆದರೆ ದುರ್ದೈವ, ಮಾನ್ಯ ಯಡಿಯೂರಪ್ಪನವರು ಮತ್ತು ಅವ್ರ ಮಕ್ಕಳ ಕೈಯಲ್ಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ನಂತರ ರಾಷ್ಟ್ರೀಯ ವಿಚಾರಗಳಿರ್ಬೋದು, ಹಿಂದುತ್ವ ವಿಚಾರಗಳಿರ್ಬೋದು ಪಕ್ಕಕ್ಕೆ ಸರಿದು ಜಾತಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮತ್ತು ಸ್ವಾರ್ಥಕ್ಕೋಸ್ಕರ ತಮಗೆ ಬೇಕಾದವ್ರಿಗೋಸ್ಕರ ಟಿಕೆಟ್ ಕೊಡೋದು, ಬ್ಯಾಡದಿದ್ದವ್ರಿಗೆ ಪಕ್ಕಕ್ಕೆ ಸರಿಸೋದು ಮಾಡ್ತಾ ಇರೋದ್ರಿಂದ 108 ಅಸೆಂಬ್ಲಿಯಿಂದ ನಾವು 66 ಸೀಟಿಗೆ ಬಂದು ಇಳಿದಿದ್ದೇವೆ. ಇದ್ರ ದುರುಪಯೋಗವನ್ನು ಕಾಂಗ್ರೆಸ್ ಕೂಡ ಮಾಡಿಕೊಂಡು ರಾಜ್ಯದ ಅಧಿಕಾರಕ್ಕೆ ಬಂತು. ಈಗ ಕಾಂಗ್ರೆಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರುತ್ತೆ. BJP JDS ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರೋಂಥ ಸಂದರ್ಭದಲ್ಲಿ ಅವರು ತಿದ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು, ರಾಷ್ಟ್ರೀಯ ವಿಚಾರಧಾರೆಗಳ ಬಗ್ಗೆ, ಹಿಂದುತ್ವದ ಬಗ್ಗೆ ಗಮನ ಹರಿಸಬೇಕು ಅನ್ನೋಂಥ ಉದ್ದೇಶದಿಂದನೇ ನಾನು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿರೋದು.
ನನ್ನ ವಿಚಾರಕ್ಕೆ ಒಪ್ಪಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಕೊಡ್ತಾ ಇರೋದು ತುಂಬ ಸಂತೋಷ. ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಆ ಗ್ರಾಮದ ಜನರು ನೇರಾಗಿ ಅವರಾಗೇ ಅವರು ಬಂದು ನಾವು ನಿಮಗೆ ಬೆಂಬಲ ಕೊಡ್ತೇವೆ, ನೀವು ತಗೊಂಡಿರೋಂಥ ವಿಚಾರಗಳು ನಿಮಗಾಗಿರೋಂಥ ಅನ್ಯಾಯ ಇರ್ಬೋದು, ಹಿಂದುತ್ವವಾದಿಗಳಾಗಿರೋಂಥ ಅನ್ಯಾಯ ಇರ್ಬೋದು, ಪಕ್ಷದಲ್ಲಿರುವಂಥ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆಗಳಿರ್ಬೋದು, ಮತ್ತು ಅಪ್ಪ ಮಕ್ಕಳ ಕೈ ಪಕ್ಷ ಸೇರೋದಿರ್ಬೋದು, ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ. ನಾವು ನೂರಕ್ಕೆ ನೂರು ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತಾಡ್ತಾ ಇರೋದು ನನಗೆ ತುಂಬ ಆತ್ಮವಿಶ್ವಾಸ ಬಂದಿದೆ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗೆ ಬಂದಿದೆ. ಇದಕ್ಕಿಂತ ಪ್ರವಾಸಗಳಾಗ್ತಾ ಇದೆ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರು ಸಭೆಗಳಾಗ್ತಾ ಇದೆ. ಎಲ್ಲ ಸಮಾಜದ ಹಿರಿಯರು ಬೆಂಬಲಕ್ಕೆ ನಿಂತಿರೋದು ತುಂಬ ಸಂತೋಷ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ 60-70% ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಆಗಿರೋಂಥ ಅಭ್ಯರ್ಥಿ ಇದ್ದಾರೆ, ಒಂದು ರೀತಿ ಯಡಿಯೂರಪ್ಪನವ್ರು ಹಾಕ್ಸ್ಕೊಂಬಂದಿರೋಂಥ ಡಮ್ಮಿ ಅಭ್ಯರ್ಥಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗರು ನಾವೂ ಕೂಡ ನಿಮ್ಗೆ ಓಟ್ ಕೊಡ್ತೀವಿ, ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ. ಜೆ ಡಿ ಎಸ್ನಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ ಜೆ ಡಿ ಎಸ್ನವರು, ಅದು ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿರುವಂಥ ಜೆ ಡಿ ಎಸ್ ಕಾರ್ಯಕರ್ತರು ನೇರವಾಗಿ ಅವ್ರು ನಮ್ಮ ಬೆಂಬಲ ಕೊಡ್ತಾರೆ. ಅನೇಕರು ನೇರವಾಗಿ ಬರೋಕ್ಕಾಗದಿದ್ರು ಕೂಡ ಹಿಂಭಾಗದಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಹಿಂದಿನಿಂದಲೂ ಕೂಡ ಬೆಂಬಲ ಕೊಡ್ತಾರೆ. ಈಗ ಎಲ್ಲ ಪಕ್ಷದ ಜನ ಬೆಂಬಲ ಕೊಡ್ತಾ ಇರೋದು, ಹಿರಿಯರು ಬೆಂಬಲ ಕೊಡ್ತಾ ಇರೋದು, ಹಿಂದುತ್ವಕ್ಕೆ ಸಿಗ್ತಾ ಇರೋಂಥ ಜಯ ಅಂತ ಭಾವಿಸಿ ನಾನು ಗೆಲ್ತೀನಿ ಅನ್ನೋದು ವಿಶ್ವಾಸ ನನಗಿದೆ. ಈ ದಿಕ್ಕಿನಲ್ಲಿ ಈಗ ತಾನೇ ಕಚೇರಿ ಕೂಡ ಉದ್ಘಾಟನೆ ಆಗಿದೆ, ಬೈಂದೂರದ್ದು ಬೂತ್ ಮಟ್ಟದ ಕಾರ್ಯಕರ್ತರು ಉದ್ಘಾಟನೆ ಮಾಡಿ ನಾವೆಲ್ಲ ಈಗ ಬಂದಿದ್ದೇವೆ. ರಾಧಾಮೋಹನ್ ಅಗರ್ವಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಾನು ಚುನಾವಣೆಗೆ ನಿಲ್ತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವರು ನಮ್ಮನೆಗೇ ಬಂದಿದ್ದರು, ದಯವಿಟ್ಟು ಪಕ್ಷೇತರ ನಿಲ್ಲಬೇಡಿ ಅಂತ ಹೇಳಿದರು. ನಾನು ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೆ. ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು, ಯಾವ ಕಾರಣಕ್ಕೂ ಮರುಪರಿಶೀಲನೆ ಇಲ್ಲ, ನಿಂತೇ ನಿಲ್ತೀನಿ ಅಂತ ಹೇಳಿದ್ರು ಹಿರಿಯರು. ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ, ನಮ್ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು. ನನಗೆ ಈಶ್ವರಪ್ಪ ಪರಿಚಯನೇ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ 40 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು. ರಾಧಾಮೋಹನ್ ಅಗರ್ವಾಲ್ ಯಾಕೆ ಗೊತ್ತಿಲ್ವೋ ಅಥವಾ ಮರುವೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಕ್ಕೆ ನಾನು ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನನ್ನ ಗುರುತಿಸಿದ್ದಾರೆ ಅನ್ನೋದನ್ನು ರಾಧಾಮೋಹನ್ ಅಗರ್ವಾಲ್ ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಕೂಗ ಕೇಂದ್ರ ತಲುಪಿದೆ, ಯಾರ್ಯಾರ ಮುಖಾಂತರ ಹೇಳ್ಕಳಿಸ್ತಾ ಇದ್ದಾರೆ, ಇವತ್ತು ಬೆಳಿಗ್ಗೆನೂ ಹೇಳ್ಕಳಿಸಿದ್ರು ನೀವು ವಾಪಸ್ ತೊಗೋಬೇಕು ಅಂತ. ಬೇಡ, ಅವಶ್ಯಕತೆ ಇಲ್ಲ, ಅನೇಕರು ಮಾಡ್ತಾಯಿದ್ದಾರೆ, ಮನೆಗೂ ಬಂದು ಹೋಗ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ಕಳಿಸ್ತಾ ಇದ್ದೀನಿ. ನಾನು ನಿಂದದ ಖಾತ್ರಿ, ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ, ನಿಲ್ಲೋದು ಖಾತ್ರಿ, ಗೆಲ್ಲೋದು ಖಾತ್ರಿ, ನರೇಂದ್ರ ಮೋದಿ ಕೈ ಎತ್ತೋದು ಖಾತ್ರಿ, ಈ ಸ್ಪಷ್ಟವಾಗಿ ಹೇಳ್ಕಳಿಸಿದ್ದೀನಿ. ಹಾಂ, ನನಗೆ ಗೊತ್ತಿಲ್ಲ, ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗಂತೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಫೋನ್ ಮಾಡಿ ಯಾಕೆ ನಿಲ್ತಿದ್ಯಾ ಅಂತಂದಾಗ ಇದಷ್ಟು ಹೇಳಿದೆ ನಾನು. ಅವ್ರು ಉತ್ತರ ಕೊಡೋಕ್ಕಾಗಲಿಲ್ಲ, ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ, 6 ತಿಂಗಳು ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇದ್ಕೊಂಡು ಹಠ ಮಾಡ್ಕೊಂಡ ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ, ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ. ರಾಜ್ಯದ ಕಾರ್ಯಕರ್ತರ ಅಪೇಕ್ಷೆ ಇದೆ, ಇದು ಸರಿ ಹೋಗಲಿಲ್ಲ ಅಂತ ಹಿಂದುತ್ವದ ಎಲ್ಲ ನಾಯಕರು ಪಕ್ಕಕ್ಕೆ ಸರಿಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತೋಗ್ಬಿಟ್ಟಿದೆ. ಎಲ್ಲ ಗಮನಕ್ಕೆ ತಂದಾಗ ಅವ್ರು ನನಗೇನು ಉತ್ತರ ಕೊಡೋಕ್ಕಾಗಲಿಲ್ಲ, ಬಾ ಡೆಲ್ಲಿ ಬಾ ಮಾತಾಡೋಣ ಅಂತಂದರು. ನಾನು ಹೋದೆ, ಅವ್ರ ಕಾರಣ ಅಂತಿದ್ದ ಭೇಟಿ ಆಗಲಿಲ್ಲ. ಹಾಗೆ
ಕೇಂದ್ರ ನಾಯಕರಿಗೂ ಗೊತ್ತಾಗಿದೆ, ಗೊತ್ತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ಕೇಳಬೇಕು ಅವ್ರು ಯಾಕಾಗಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನಾನು ತಗೊಂಡಿದ್ದ ಸಬ್ಜೆಕ್ಟ್ಗಳ ಬಗ್ಗೆ ಪಕ್ಷಾತೀತವಾಗಿ ಎಲ್ಲರೂ ಒಪ್ತಾ ಇದ್ದಾರೆ. ಅದು ನಾನು ಹೇಳಿದ್ದು, ಸಾರ್ವಜನಿಕ ಸಭೆ ಭದ್ರಾವತಿಯಲ್ಲಿ ನಡೀತಾ ಇತ್ತು. ಒಬ್ಬ ತ್ಯಾಗರಾಜ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಬಂದರು, ನಾನು ಮಾತಾಡ್ತೀನಿ ಅಂದರು. ಮಾತಾಡ್ತಾ ಶುರು ಮಾಡಿದ ಹೀಗೇನೆ ಅವರು, ಕೇಸರಿ ವೇದಿಕೆ ನನ್ನ ಜೀವನದಲ್ಲಿ ಹತ್ತಿರಲಿಲ್ಲ, ನಾನು ಮೊದಲನೇ ಬಾರಿ ಕೇಸರಿ ವೇದಿಕೆ ಹತ್ತುತ್ತಾ ಇದ್ದೀನಿ. ಈಶ್ವರಪ್ಪನವರು ಅವರ ರಾಷ್ಟ್ರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ಹಿಂದುತ್ವದ ಬಗ್ಗೆ ನಾನು ಪ್ರಶ್ನೆ ಮಾಡೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಅವ್ರ ಬೆಂಬಲ ಕೊಡ್ತೀನಿ ಅಂತ ನೇರವಾಗಿ ಹೇಳಿದ್ದಾರೆ. ಈ ರೀತಿ ಅನೇಕರು ಹೇಳಿದ್ದಾರೆ. ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ, ಹಿಂದಿಂದ ನಾವು ಖಂಡಿತ ಗೆಲ್ತೇವೆ, ಕಾಂಗ್ರೆಸ್ಸು ಅಭ್ಯರ್ಥಿ ಭಾಳ ವೀಕ್ ಇರೋದ್ರಿಂದ ರಾಘವೇಂದ್ರನ ಬಗ್ಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ, ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ, ಜೆ ಡಿ ಎಸ್ನವರು ಹೇಳ್ತಾ ಇದ್ದಾರೆ. ಅವ್ರ ಮಗನಿಗೆ ಅದು, ಅವ್ರ ತಮ್ಮನಿಗೆ ಹೇಳಿ, ಅದನ್ನು ಹುಚ್ಚುಚ್ಚ ಮಾತಾಡ್ತೀಯನಲ್ಲ ಅವ್ರ ತಮ್ಮ, ಯಾಕೆಂತಂದ್ರೆ ಇನ್ನೂ ಎಳಸು. ಅವ್ರ ತಮ್ಮ ಇನ್ನೂ ಯಾವುದೇ ಜ್ಞಾನ ಇಲ್ಲ. ಅವ್ರ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ 6-6 ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು. ನನಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವೇನು ಸಾಧನೆ ಮಾಡಿದಿರಿ ಅಂತ. ನಿಮ್ಮ ಅಪ್ಪಗೆ ಕೇಳು, 40 ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ. ನಿಮ್ಮ ಅಪ್ಪನ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದೆ ಅಂತ ತಿಳ್ಕೊ. ನಿಮ್ಮ ಅಪ್ಪ ಇಲ್ಲ, ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗೇನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗಿಬ್ಬರೂ ಉತ್ತರ ಕೊಡ್ತೀನಿ. ಖೇದ ಅಂತಲೇ ಬಂದಿರೋದು, ಒಳಗಿದ್ದು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ನಡೆಸಿದೆ, ಇದಾಗಲಿಲ್ಲ, ಆಗಲ್ಲ ಅಂತ ಗೊತ್ತಾಯಿತು. ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು, ಕೇಂದ್ರ ನಾಯಕರಿಗೆ ಗೊತ್ತಾಗಬೇಕು, ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಿರೋ ಕಾರ್ಯಕರ್ತರಿಗೂ ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಧ್ವನಿಯಾಗಿ ಈಶ್ವರಪ್ಪ ಇದ್ದೀನಿ ಅಂತ ಅವ್ರಿಗೂ ಗೊತ್ತಾಗಬೇಕು. ಹಾಗಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ. ಖೇದ ಹೌದು, ನಾನು ಒಪ್ತೀನಿ, ಆ ಖೇದದಿಂದ ಹೊರಗೆ ಬರಬೇಕಲ್ಲ. ಪಕ್ಷ ನಾನು ಕಟ್ಟಿದ್ದೀನಿ, ಯಡಿಯೂರಪ್ಪ ಕಟ್ಟಿದ್ದೀನಿ, ಅನಂತಕುಮಾರ್ ಕಟ್ಟಿದ್ದೀನಿ ಅಲ್ಲ. ಸಾವಿರಾರು ಜನ ಇಡೀ ಜೀವನವನ್ನು ತಪಸ್ಸು ರೂಪದಲ್ಲಿ ಕಟ್ಟಿದ್ದಾರೆ ಈ ಸಂಘಟನೆನ. ತಪಸ್ಸು ಈ ಪದನ ಭಾಳ ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀನಿ. ಈ ತಪಸ್ಸಿನಿಂದ ಕಟ್ಟಿರೋಂಥ ಪಕ್ಷ ಇವತ್ತು ಅಧೋಗತಿ ಹೋಗ್ತಾ ಇದೆಯಲ್ಲ, ಇದು ನಾನು ಒಪ್ತಾ ಇಲ್ಲ. ರಾಷ್ಟ್ರದ ಇಡೀ ರಾಜ್ಯ ಜನ ಒಪ್ತಾ ಇಲ್ಲ. ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ, ಒಬ್ಬ ಮಗ ಎಂ ಪಿ, ಇನ್ನೊಬ್ಬ ಮಗ ಎಮ್ ಎಲ್ ಎ ರಾಜ್ಯ ಅಧ್ಯಕ್ಷ. ಅವ್ರು ಬೇಕಾದಂಥ ಒಬ್ಬ ಹೆಣ್ಮಗಳು ಎಮ್ ಎಲ್ ಸಿ, ಇನ್ನೊಬ್ಬ ಬೇಕಾಗಿರೋಂಥ ಹೆಣ್ಮಗಳು ಎಂ ಪಿ, ಕೇಂದ್ರದ ಮಂತ್ರಿ. ಏನು ಕುಟುಂಬ ಅವ್ರು ಬೇಕಾದ ಇರೋ ಪಕ್ಷ ಇರೋದಾ? ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಇದು, ಪಾರ್ಟ್ನರ್ಶಿಪ್ಪಾ? ಅದನ್ನು ಬಿಡ್ಕೊಡುದು ಅನ್ನೋದಕ್ಕೋಸ್ಕರ ನಾನು ನಿಂತಿರೋದು ಇವಾಗ. ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ, ನಿಲ್ಲಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ದುಃಖ ಇತ್ತು, ನೋವಿತ್ತು, ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ. ಆದರೆ ಇಡೀ ರಾಜ್ಯದಿಂದ ಪಕ್ಷಗಳನ್ನು ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ನಾನು ಧನ್ಯ ಅಂತ ಅನಿಸಿದ್ದೀನಿ. ಈ ಚುನಾವಣೆ ಗೆದ್ದಾಗ ನನ್ನೊಬ್ಬರಿಗೆ ತೃಪ್ತಿ ಅಲ್ಲ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ, ಅದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ. ನಾನು ಅದ್ರ ಬಗ್ಗೆ ವಿವರಕ್ಕೆ ಹೋಗಲ್ಲ. ಆರ್ ಎಸ್ ಎಸ್ಸು, ಆರ್ ಎಸ್ ಎಸ್ ಪ್ರಶ್ನೆ ಕೇಳಬೇಕು. ಆರ್ ಎಸ್ ಎಸ್ಸು ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ. ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನ ಗುರಿ ಇಟ್ಕೊಂಡು ಹೊರಡ್ತಾರೋ ಅವ್ರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ. ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಈ ಕ್ಷೇತ್ರದಲ್ಲಿ ಇದ್ದೇನೆ, ಅತಿ ಹೆಚ್ಚು ಪರಿವಾರ ಪ್ರಮುಖರು ನನಗೆ ಬೆಂಬಲಕ್ಕಿದ್ದಾರೆ, ಈ ನಂಬಿಕೆ ನನಗಿದೆ, ಕಾಣ್ತಾ ಇದ್ದೀನಿ. ರಾಜ್ಯದ ನಾನು ನೋಡೋಕೆ ಹೋಗಿಲ್ಲ. ಅಲ್ಲ, ನನ್ನ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೀವು ಕಂಡಿದ್ದೀರಿ, ಪರಿವಾರ ಪ್ರಮುಖರೆಲ್ಲರೂ ಅತಿ ಹೆಚ್ಚು ಇಳಿದಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಇಳಿದೇ ಇರ್ಬೋದು, ಅವ್ರದ್ದು ವೈಯಕ್ತಿಕ ಚುನಾವಣಾ ಕೆಲಸ ಮಾಡಲೇಬೇಕು ಅಂತ ಆರ್ ಎಸ್ ಎಸ್ ಎಂದೂ ಹೇಳಲ್ಲ. ಈ ವ್ಯವಸ್ಥೆ ಇದೆಯಲ್ಲ, ಒಂದು ಮಾತನ್ನು ಗುರುಜಿಯವರು ಅವತ್ತು ಹೇಳಿದರು, ಸಂಘ ಕುಚ್ ನಹಿ ಕರೆಗಾ ಲೇಕಿನ್ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗಾ.
ನಾನು ಸ್ವಲ್ಪ ಸ್ವಯಂ ಸೇವಕ, ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅನೇಕ ಸಮಸ್ಯೆಗಳು ಸರಿ ಇಲ್ಲ ಅಂತ, ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಬ್ಬ ಸ್ವಯಂ ಸೇವಕನಾಗಿ ಸರಿ ಮಾಡೋಕ್ಕೆ ಹೊರಟಿದ್ದೀನಿ. ಇದಕ್ಕೆ ಸಂಘದ ಅನೇಕ ಹಿರಿಯರು ನನಗೆ ನೇರವಾಗೂ ಪ್ರೋತ್ಸಾಹ ಮಾಡ್ತಿದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಯತ್ನಾಳು, ಸಿ ಟಿ ರವಿ, ಪ್ರತಾಪ್ ಸಿಂಹ, ಇವರು ನಮ್ಮ ಸದಾನಂದ ಗೌಡರು, ಅನಂತಕುಮಾರ್ ಹೆಗಡೆ, ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ, ಮಾತಾಡ್ತಾನು ಇರ್ತೀವಿ. ನಾನು ನೇರವಾಗಿ ಹೇಳಿದ್ದೀನಿ, ಅವರೆಲ್ಲ ನೇರವಾಗಿ ಹೇಳಿದಿಲ್ಲ. ನನಗೆಲ್ಲರೂ ಬೆಂಬಲ ಇದೆ, ಬರೀ ಇಷ್ಟೇ ಜನ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ, ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾವೆ, ಈಶ್ವರಪ್ಪ ವಾಪಸ್ ತೊಗೊಂಡ್ಬಿಟ್ರೆ ನೀವೇನು ಮಾಡ್ತೀರಿ? ನಾನು ಅದಕ್ಕೆ ಹೇಳಿದೆ, ಬ್ರಹ್ಮ ಬಂದರೂ ನಾನು ವಾಪಸ್ ತೊಗೊಂಡಲ್ಲ, ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ, ಮೋದಿ ಜೊತೆ ಹೋಗ್ತೀನಿ. ಯಡಿಯೂರಪ್ಪನವರು ಮೈತ್ರಿ ಮುಂದುವರಿಯತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನು ವಾಪಸ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಯಾರ ಜೊತೆ ನಿಮ್ಮ ಮೈತ್ರಿ ಮುಂದುವರಿಯತ್ತೆ ಅಂತ. ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ, ನಾಗರಾಜ್ ಗೌಡ ಅನ್ನೋಂಥ ಒಬ್ಬ ಸಾಧಾರ ಲಿಂಗಾಯಿತು ಯುವಕನ ಸೋಲಿಸ್ರಿ, ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಒಬ್ಬ ಇನ್ನೊಬ್ಬ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿ, ಅವನ ಹೆಸರು ನನಗೆ ಹೆಸರು ಮರೆತೆ, ಅವರು ಕೂಡ ಸೋಲಿಸ್ರಿ, ಒಬ್ಬ ಲಿಂಗಾಯತನ ಸೋಲಿಸ್ರಿ, ಒಬ್ಬ ಹಿಂದುಳಿದ ಸೋಲಿಸ್ರಿ, ನಿಮ್ಮ ಮಗನ ಗೆಲ್ಲಿಸ್ಕೊಂಡ್ರಿ. ಈ ಮೈತ್ರಿನೇ ಕಾಂಗ್ರೆಸ್ ಜೊತೆಗಿರೋಂಥ ಮೈತ್ರಿ ಮುಂದುವರಿಯುತ್ತೋ? ಈಗ ಶಿವಮೊಗ್ಗದಲ್ಲೂ ಅನೇಕರು ಮಾತಾಡ್ತಿದ್ದಾರೆ, ಈಗ ಯಡಿಯೂರಪ್ಪನವ್ರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡ್ಕೊಂಡು ಇಂಥವ್ರನ್ನ ಹಾಕ್ಸ್ಕೊಂಬಂದಿದ್ದಾರೆ, ವೀಕ್ ಕ್ಯಾಂಡಿಡೇಟು ಅಂತ. ಇದನ್ನು ಜೆ ಡಿ ಎಸ್ನವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ, ಅದಕ್ಕೋಸ್ಕರ ನಂಗೆ ಅವರೆಲ್ಲ ಬೆಂಬಲ ಕೊಡ್ತಿರೋದು. ಹಾಗಾಗಿ ಮೈತ್ರಿ ಯಾರ ಜೊತೆ ನೀವು ಮುಂದುವರಿಯುತ್ತೆ ಅಂತ ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕು. ಕಾಂಗ್ರೆಸ್ ಜೊತೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ. ಇಲ್ಲೊಂತೂ ನೇರವಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದೆ, ಒಳ ಒಪ್ಪಂದ ಆಗಿದೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ.